ಫಿಲ್ಟರ್ ಆಗಿ ಇಲ್ಲಿ ಡೆಲಿವರಿ ಆಗುತ್ತೆ. ಇದನ್ನು ಒಂದು ತಿಂಗಳಿಗೊಮ್ಮೆ ತೊಳ್ಕೊಬೇಕು, ಮತ್ತು 3 ದಿನಕ್ಕೆ 4 ದಿನಕ್ಕೊಮ್ಮೆ ಇಲ್ಲಿ ಫ್ಲಶ್ ಔಟ್ ಮಾಡಿ. ಅಳವಡಿಸ್ಕೊಳ್ಳಲು ಇನ್ಸ್ಟ್ರೂಮೆಂಟ್ಗಳು ಮತ್ತು ಮೆಟೀರಿಯಲ್ಗಳು ಏನು ಬೇಕಾದರೆ 16 mm ಪ್ಲೇನು ಅಥವಾ ಇನ್ಬಿಟ್ಟು ಹೋಲ್ಗಳು ಬೇಕಾಗುತ್ತೆ. ಅದಕ್ಕೆ ಡೆಲಿವರಿ ಪೈಪು 1.5 inch ಬೇಕಾಗುತ್ತೆ. ಮತ್ತು ಅದಕ್ಕೆ ಟೇಕಪ್ಪು, ಇದು ಕನೆಕ್ಟರ್, ಇದು ಟೇಕಪ್ಪು, ವಾಸರು, ಎಂಡ್ ಕ್ಯಾಪು, ಮೈಕ್ರೋಟೋಬು, ಇಷ್ಟು ಬೇಕಾಗುತ್ತೆ.
ಹಿಂಗ ಹಾಕೋಬಿಟ್ಟು ಹಾಕಿ ಇಷ್ಟೇ. ಹಾ, ಆಮೇಲೆ ನೀವು ಒಂದು 3 ದಿನಕ್ಕೆ 4 ದಿನಕ್ಕೆ ಇಲ್ಲಿ ಪ್ಲಸ್ ಔಟ್ ಮಾಡಿಸ್ಕೊಳ್ಳಿರ. ಇದು ಆನು ಆಫ್ ಮಾಡ್ಕೋಬೇಕಾದ್ರೆ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ನೀರು ಹೊಂಟೋಯ್ತದೆ, ಇಲ್ಲ ಆನಲ್ಲಿದ್ದಾಗ ಇದು ಪ್ಲಸ್ ಔಟ್ ಆಯ್ತದೆ, ಪ್ಲಸ್ ಔಟ್ ಇದೆ. ಆಮೇಲೆ ನೀವು ವೆಂಚರ್ ನೀರು ಇಡಿಸ್ಬೇಕಲ್ವಾ, ಇದನ್ನ ಆನ್ ಮಾಡ್ಕೊಳ್ಳಿ. ಅಲ್ಲಿ ಡ್ರಮ್ಮಲ್ಲಿ ಎಲ್ಲ ಕಲ್ಸ್ಬಿಟ್ಕೊಳ್ಳಿ ಫಸ್ಟು, ನೀರು ಗೀರು ಎಲ್ಲ ತುಂಬಿಕೊಡು, ಡ್ರಮ್ಮಲ್ಲಿ ಕಲ್ಸ್ಬಿಟ್ಕೊಂಡು ಇದು ಆನ್ ಮಾಡ್ಕೊಳ್ಳಿ. ಇದು ಆನ್ ಮಾಡ್ಕೋಬೇಕು, ಇದು ಇಷ್ಟಕ್ಕೆ ತಿರ್ಕೋಬೇಕು, ಆಗ ಲೆಕ್ಕ ಅಂತ ಹೇಳ್ಕೊಂಬೋಗ್ತದೆ. ನಿಮ್ಗೆ ನೀರು ಆನ್ ಹೋಯ್ತಾ, ಇದು ಆಫ್ ಮಾಡ್ಕೊಳ್ಳಿ, ಇದು ಆಫ್ ಮಾಡ್ಕೊಳ್ಳಿ, ಇದು ಆನ್ ಮಾಡ್ಕೊಳ್ಳಿ. ಯಾವ ಯಾವಾಗಲೂ ಆನಲ್ಲೇ ಇರಬೇಕು. ವೆಂಚೂರಿಗೆ ಮಾಡಿದಾಗ ಮಾತ್ರ 1 ಪಾಯಿಂಟ್ 2 ಪಾಯಿಂಟ್ ಇಷ್ಟೇ ಅಂತಲೇ ಇರಬೇಕು. ಇದು ಪ್ಲಸ್ ಔಟ್, ಇಲ್ಲಿ ಏರೋ ಏರ್ ಔಟ್ ಆಯ್ತದೆ. ಹಾಂ, ಇಲ್ಲಿ ಬಂದಿದ್ದ ನೀರು ನೀವು ಹಿಂಗೆ ಆಫಲ್ಲಿ ಇದ್ದಾಗ ಇಲ್ಲಿ ಫಿಲ್ಟ್ರಾಗಿ ಎಲ್ಲಕ್ಕೂ ಡೆಲಿವರಿ ಆಯ್ತದೆ. ಹಾಂ, ಒಂದು ನೆಕ್ಸ್ಟ್ ನೀವು ಅದು ಆ ಕಡೆಗೆ ಹೋಗ್ಬೇಕಾದ್ರೆ ಅದು ಆನ್ ಮಾಡ್ಕೋಬೇಕು, ಇದು ಆಫ್ ಮಾಡ್ಕೋಬೇಕು. ಆಮೇಲೆ ಅದ ಇಲ್ಲಿ ಆನ್ ಮಾಡ್ಕೊಂಡು ಡ್ರಿಪ್ಗೆ ಹನಿ ನೀರಾವರಿ ಬೋರಿಂದ ಸ್ಟಾರ್ಟಿಂಗ್ ಬಂದರೆ, ಬೋರಿಂದ ಸ್ಟಾರ್ಟಿಂಗು ನೀರು ಬರ್ತದೆ, ಅಲ್ಲಿಂದ ಇಲ್ಲಿಗೆ ವೆಂಚೂರಿಗೆ ಬರ್ತದೆ. ವೆಂಚೂರಿಗೆ ಬಂದಮೇಲೆ ವೆಂಚೂರಿನ ಆನ್ ಮಾಡ್ಕೋಬೇಕಿದು. ಇದನ್ನು ಹಿಂಗೆ ತಗಡಿ ಇಲ್ಲಿ ಡ್ರಮ್ಗೆ ಆರ್ಗಾನಿಕಲ್ ಗೊಬ್ಬರ ಹಾಕ್ಕೊಂಡು ಕರಗಿಸ್ಕೊಂಡಿರ್ಬೇಕು, ಇದನ್ನು ಆನ್ ಮಾಡ್ಕೊಂಡಿರ್ಬೇಕು. ಇದನ್ನು ಒಂದು 3/4% ತಿರ್ಕೋಬೇಕು ಇಲ್ಲಿ, ಇದರಿಂದ ಇದಕ್ಕೆ ನೀರು ಎಳ್ಕೊಳ್ತದೆ. ಹಾಂ, ಎಳ್ಕೊಂಡಾದ್ಮೇಲೆ ಇಲ್ಲಿಗೆ ಬರ್ತದೆ ಫಿಲ್ಟ್ರು. ಬೋರಿಂದ ಏನೇ ಡಸ್ಟ್ ಹೋಗಿಷ್ಟು ಮತ್ತು ಗೊಬ್ಬರದಲ್ಲಿ ಏನೇ ಡಸ್ಟ್ ಇದ್ದರೆ ಇಲ್ಲಿ ಫಿಲ್ಟ್ರಾಗಿ ಇಲ್ಲಿ ಡೆಲಿವರಿ ಆಗುತ್ತೆ. ಇದನ್ನು ಒಂದು 1 ತಿಂಗಳಿಗೊಮ್ಮೆ ತೊಳ್ಕೊಬೇಕು, ಮತ್ತು 3 ದಿನಕ್ಕೆ 4 ದಿನಕ್ಕೊಮ್ಮೆ ಇಲ್ಲಿ ಪ್ಲಸ್ ಔಟ್ ಮಾಡ್ಕೊಳ್ಳಿ. ಇದು ಪ್ಲಸ್ ಔಟ್ ಮಾಡ್ಕೊಳ್ಳಿ ಇದು ಆನಾದಾಗ. ಹಾಂ, ಆನ ಆಮೇಲೆ ಆಫ್ ಮಾಡ್ಕೊಳ್ಳಿ. ಇದು ತಿಂಗಳಿಗೆ ಇಲ್ಲ 1.5 ತಿಂಗಳಿಗೆ ತೊಳ್ಕೋಬೇಕು. ಇದನ್ನು ಹೀಗೆ ಕವರ್ ಮಾಡ್ಕೋಬೇಕು. ಇದನ್ನು ಇಲ್ಲಿಗೆ ನೋಡಿ ಆನ್ ಪ್ಲಸ್ ಔಟು ತೊಳೆದಾದ್ಮೇಲೆ ಇದನ್ನು ಈಗ ಕವರ್ ಮಾಡ್ಕೋಬೇಕು. ಕವರ್ ಮಾಡ್ಕೊಂಡು ಇಲ್ಲಿ ಏರ್ ಔಟ್ ಆಗುತ್ತೆ. ಏರ್ ಔಟಿಂದ ಇದನ್ನು ಹಿಂಗೆ ಹಾಕ್ಕೊಂಡು ಫಿಲ್ಟರ್ ಆಗೋಯ್ತದೆ. ಇಲ್ಲಿಂದ ಡೆಲಿವರಿಯಿಂದ ನೀವು ಎಷ್ಟು ಯೂನಿಟ್ ಕೊಟ್ಟು ಕಟ್ತೀರೋ ಅಷ್ಟು ಯೂನಿಟ್ಗೆ ಡ್ರಿಪ್ಪಲ್ಲಿ ನೀರು ಹೋಗ್ತಾ ಇರ್ತದೆ. ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ 9731029518 95. ತಮ್ಮ ಹೆಸರು ಸ್ವಾಮಿಗೌಡ ಅಂತ. ನೀರಾವರಿಗೆ ಏನಾದರೂ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ, ನಾವು ಸುಲಭ ರೀತಿಯಲ್ಲಿ ಅಳವಡಿಸ್ಕೊಡ್ತೀವಿ. ನೀವು ಮಾಡರ್ನ್ ಏಜಸಲ್ಲೇ ಅಳವಡಿಸ್ಕೊಡ್ತೀವಿ. ಎಷ್ಟು ದೂರ ಹೋಗಿ ನೀವು ಹನಿ ನೀರಾವರಿನ ಎಷ್ಟು ದೂರ ವ್ಯಾಪ್ತಿಗೆ ಹೋಗಿ ಅಳವಡಿಸ್ತೀರಾ? ನಾವು ಈಗ ನಾವು ಮೈಸೂರು ತಾಲೂಕು ಎಲ್ಲ ಹೋಗ್ತೀವಿ. ಹುಣಸೂರು ಹೋಗ್ತೀವಿ, ಮೈಸೂರು ಹೋಗ್ತೀವಿ, ಆ ಕಡೆ ಕೇರ್ಪೇಟೆ ಹೋಗ್ತೀವಿ, ಈ ಕಡೆ ನಮ್ಮ ಮೈಸೂರು ಕೆನಾರ ತಾಲೂಕು ಹುಣಸೂರು ತಾಲೂಕು ಎಲ್ಲ ನಾವು ಮಾಡಿಕೊಡ್ತೀವಿ. ನಾವು ಡೈರೆಕ್ಷನ್ ಕೊಡ್ತೀವಿ, ಈಗೀಗೆ ಪ್ಲಾನಿಂಗ್ ಕೊಡ್ತೀವಿ, ಇಲ್ಲ ನಾವೇ ಖುದ್ದು ನಿತ್ಯ ಹನಿ ನೀರಾವರಿ ಮಾಡಿಕೊಡ್ತೀವಿ. ಡ್ರಿಪ್ಪಲ್ಲಿ ತೆಂಗಿಗೆ ಮಾಡಿಸೋದಾದ್ರೆ ಮಾತ್ರ ಪ್ಲೇನ್ ಲ್ಯಾಟ್ರಲ್ ಹಾಕೊಂಡು 16 mm ಮೈಕ್ರೋ ಟೂಬ್ ಹಾಕ್ಸ್ಕೊಳ್ಳಿ. ತೆಂಗು ಅಡಿಕೆ ಬಾಳೆ ತರಕಾರಿಗೆಲ್ಲವ ಇನ್ಬಿಟ್ಟು ಲೈನು 1.5 ಅಡಿಗೆ ಪಿಟ್ಗೆ ಲ್ಯಾಟ್ರಲಲ್ಲೇ ಪಂಚಾಗಿರ್ತದೆ, ಅದು ಹಾಕ್ಸ್ಕೊಂಡ್ರೆ ಎಲ್ಲ ಕಡೆಗೂ ನೀರು ಹೋಗುತ್ತೆ. ಬೇರು ಈಗ ತಂಗಿ ಅಡಿಕೆ ಸೋಸಿ ನೆಟ್ಟಾಗಿ ಮಾತ್ರ ನಿಮಗೆ ಅಲ್ಲಲ್ಲಿ ಅಲ್ಲಲ್ಲಿ ಬೀಳ್ತಾ ಇರ್ತದೆ. ದೊಡ್ಡದಾದಾಗ ಎಲ್ಲ ಕಡೆಗೂ ಬೇರೆ ಹಡಿದಾಗ ಅದು ಎಲ್ಲ ತಕ್ಕೂ ಬೇರೆ ಹೋಗುತ್ತೆ. ಇನ್ನು ತೆಂಗು ಬಾಳೆ ಅಡಿಕೆ ಮತ್ತು ತರಕಾರಿ ಟೊಮೆಟೋಗೆಲ್ಲವ ಇನ್ ಲೈನ್ ಲ್ಯಾಟ್ರಲ್ನ ಎಳಿಸ್ಕೋಬೇಕು. ಉತ್ತಮ ಅನುಕೂಲವಾದ ಎಲ್ಲ ಕಡೆಗೂ ಸಮೃದ್ಧಿಯಾಗಿ ನೀರು ಹೋಗುತ್ತೆ.